ಓಕೆ ಹಾಯ್ ಎಲ್ಲರಿಗೂ ಇವಾಗಷ್ಟೇ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ ಸಿನಿಮಾ ನೋಡಿದೆ ಒಂದು ಸಿನಿಮಾದಲ್ಲಿ ಒಂದು ಪ್ರೀತಿ ಕಾಣಿಸುತ್ತೆ ಒಂದು ತಾತ ಮೊಮ್ಮಗನ ಒಂದು ಲವ್ ಕಾಣಿಸುತ್ತೆ ಒಂದು ಅಟ್ಯಾಚ್ಮೆಂಟ್ ಕಾಣಿಸುತ್ತೆ ಬಿಕಾಸ್ ನಾನು ಕೂಡ ಐ ವಾಸ್ ವೆರಿ ಕ್ಲೋಸ್ ಟು ಮೈ ಗ್ರ್ಯಾಂಡ್ ಫಾದರ್ ಸೊ ಎಲ್ಲೋ ಒಂದು ಕಡೆ ಅವ್ರ ನೆನಪಾದ್ರು ನನಗೆ ವೆನ್ ಐ ವಾಸ್ ವಾಚಿಂಗ್ ಅನಂತ್ ಸರ್ ಆ್ಯಂಡ್ ಅನಂತ್ ನಾಗ್ ಸರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಅಭಿನಯದಲ್ಲಿ ಚಕ್ರವರ್ತಿ ಅಂತ ಹೇಳ್ಬೋದು ದಿಗ್ಗಜ ಅಂತ ಹೇಳ್ಬೋದು ಹೀ ಈಸ್ ಅಮೇಝಿಂಗ್ ಸೊ ಅವರ ಪಾತ್ರ ತುಂಬ ಹತ್ತಿರ ಆಗುತ್ತೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಎಲ್ಲೋ ಒಂದು ಕಡೆ ರಿಲೇಟ್ ಮಾಡ್ತೀವಿ ಅವ್ರ ಪಾತ್ರಕ್ಕೆ ಆ್ಯಂಡ್ ದಿಗ್ ಅಂತ ಹೇಳೋದೇ ಬೇಕಾಗಿಲ್ಲ ನಮ್ಮೆಲ್ಲರ ಪ್ರೀತಿಯ ದೂತ್ ಬೇಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾರೆ ಕೂಡ ಸಿನಿಮಾದಲ್ಲಿ ಸಾರಿ ತುಂಬ ಚೆನ್ನಾಗಿ ಕಾಣ್ತಾರೆ ಕೂಡ ಸೊ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐಂದ್ರಿತಾ ಆ್ಯಂಡ್ ಶುಭ್ರ ಕೂಡ ತುಂಬ ಮುದ್ದ ಕಾಣ್ತಾರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ಕೊಡಬೇಕು ಕನ್ನಡ ಸಿನಿಮಾಗಳನ್ನ ತುಂಬ ನೋಡಬೇಕು ಅಂತ ಕೇಳ್ಕೊತೀನಿ ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್ ತಿಮ್ಮಯ್ಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಇವಾಗ ತಾನೆ ತಿಮ್ಮಯ್ಯ ವರ್ಸಸ್ ತಿಮ್ಮಯ್ಯ ಅನ್ನುವಂಥ ಒಂದು ಅದ್ಭುತವಾದ ಸಿನಿಮಾವನ್ನು ನೋಡಿದ್ವಿ ನಮ್ಮ ಕೊಡಗಿನ ಕತೆ ನನ್ನ ಎರಡು ಫೇವ್ರೆಟ್ ಆ್ಯಕ್ಟರ್ಗಳು ನನ್ನ ಹಾಗೂ ಒಂದು ತಾತ ಮತ್ತು ಮಗನ ಮೊಮ್ಮಗನ ಸಂಬಂಧವನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನಾರ್ಮಲಿ ಗಂಡು ಮಕ್ಕಳು ನಾವು ನಮ್ಮ ತಂದೆಯ ಜೊತೆ ಅಥವಾ ತಾತನ ಜೊತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಈಗೋವನ್ನು ಇಟ್ಕೊಂಡಿರ್ತೇವೆ ಆ ಈಗೋ ಹೇಗೆ ಬ್ರೇಕ್ ಆದರೆ ಎಷ್ಟು ಪ್ರೀತಿಯಿಂದ ನಾವೆಲ್ಲ ಬದುಕ್ಬೋದು ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಲೈಟ್ ಹಾರ್ಟೆಡ್ ಆಗಿ ತೋರಿಸಿದ್ದಾರೆ ಆ್ಯಂಡ್ ಸಿನಿಮಾ ನೋಡಿದಾಗ ನಿಮಗೆ ಇದು ಸಿನಿಮಾ ಅಂತ ಅನಿಸಲ್ಲ ನಮ್ಮ ಮನೆಯಲ್ಲೇ ಎಲ್ಲೋ ಸುತ್ತಮುತ್ತ ನಡೀತಾ ಇದೆ ಆ ಥರ ಒಂದು ಕಥೆ ಅಂತ ಅನಿಸುತ್ತೆ ನನಗಂತೂ ಪರ್ಸನಲಿ ತುಂಬ ಖುಷಿಯಾಯಿತು ದಿಗಂತಿಗೆ ಹಾಗೂ ಅನಂತನಾಗ್ ಸರ್ಗೆ ಹಾಗೂ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ವಿಶ್ವಾಸನ ತಿಳಿಸ್ತೀನಿ ಆಲ್ ದಿ ಬೆಸ್ಟ್ ಇದೇ ಥರದ ಲೈಟ್ ಹಾರ್ಟೆಡ್ ಸಿನಿಮಾಗಳು ಇಲ್ಲಿ ಬರಲಿ ಅಂತ ನಾನು ತಿಮ್ಮಯ್ಯ ಅಂಡ್ ತಿಮ್ಮಯ್ಯ ನೋಡಿದೆ ಮೊದಲನೇದಾಗಿ ತುಂಬ ವರ್ಷ ಆದಮೇಲೆ ನಮ್ಮ ಗೆಳೆಯ ದಿಗಂತ್ ಸಿನಿಮಾ ನೋಡ್ತಾ ಇರೋದು ಅದು ಒಂದು ಖುಷಿ ವಿಷಯ ಅವನು ನನ್ನ ಕ್ಲೋಸ್ ಫ್ರೆಂಡು ಆ್ಯಂಡ್ ಅವನಿಗೆ ಲಾಸ್ಟು 2-3 ಇಯರ್ಸಲ್ಲಾಗಿದ್ದ ಇನ್ಸಿಡೆಂಟ್ಗಳ ಮೇಲೆ ತುಂಬ ಬೇಜಾರಿದೆ ನನಗೆ ಅವನ ಮುಗಿಸಿದ ಬಗ್ಗೆ ಆಗಿರ್ಬೋದು ಇವಾಗ ಮೊನ್ನೆ ಕಾಲು ಮುರ್ಕೊಂಡವನೆ ಇದೆಲ್ಲ ನೋಡ್ತಾ ಇರೋ ತುಂಬ ಬೇಜಾರಾಗುತ್ತೆ ಅವನ ಬಗ್ಗೆ ಆ್ಯಂಡ್ ಸಿನಿಮಾದಲ್ಲಿ ನೋಡಿದಾಗ ಭಾಳ ಖುಷಿಯಾಯಿತು ಒಂದು ಸೀನಿಯರ್ ಮತ್ತು ಜೂನಿಯರ್ನ ಇಬ್ಬರನ್ನ ಒಟ್ಟಿಗೆ ನೋಡ್ದಂಗೆ ಆಯಿತು ಭಾಳ ಒಳ್ಳೆ ನಟರು ಆ್ಯಂಡ್ ಅನಂತನಾಗ್ ಸರ್ ಬಗ್ಗೆ ಹೇಳಂಗೆ ಇಲ್ಲ ಅವ್ರನ್ನ ನೋಡ್ತಾ ಇದ್ರೆ ಒಂಥರ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಒಂಥರ ಶಾಲೆ ಥರ ಕಾಣಿಸ್ತಾರೆ ಅವ್ರು ನಮಗೆ ಅಫ್ಕೋರ್ಸ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ನನ್ನ ತುಂಬ ದಿವಸಗಳ ಆಸೆ ಬಟ್ ಇದುವರೆಗೂ ಅಂಥ ಕತೆ ಸಿಕ್ಕಿಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಸಂದರ್ಭ ಬಂದೇ ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಆ್ಯಂಡ್ ತುಂಬ ಖುಷಿ ಆಯಿತು ಅವ್ರ ಆ್ಯಕ್ಟಿಂಗ್ ನೋಡಿ ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ವಿಚಾರ ಏನಂದರೆ ಆ್ಯಂಡಿ ಬಗ್ಗೆ ಆಂದ್ರಿತಾ ಅವ್ರ ಆ್ಯಕ್ಟಿಂಗ್ ಆ್ಯಕ್ಚುಲಿ ತುಂಬ ಖುಷಿ ಕೊಡುತ್ತೆ ಇಡೀ ಸಿನಿಮಾದಲ್ಲಿ ಅವರಲ್ಲಿ ಬರೋ ರೀತಿ ಅವ್ರ ಎಕ್ಸ್ಪ್ರೆಷನ್ ಆಗ್ಬೋದು ಅದ್ರ ಬಗ್ಗೆ ನನಗೆ ಅನ್ನಿಸ್ತಾ ಇರುತ್ತೆ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಬೇಕು ಆ್ಯಂಡಿ ಆ್ಯಂಡ್ ನಾನು ಕೂಡ ಯಾಕೆ ಆ್ಯಕ್ಟ್ ಮಾಡಿಲ್ಲ ಅವ್ರ ಜೊತೆಗೆ ಅಂತ ಅನ್ನಿಸ್ತಾ ಇರುತ್ತೆ ಅದೊಂದು ಖುಷಿಯಾಗಿದ್ದು ಆ್ಯಂಡ್ ಭಾಳ ಸೆನ್ಸಿಬಲ್ ಆಗಿರೋ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಣ್ಣ ಎಳೆನ ಇಟ್ಕೊಂಡು ಭಾಳ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಸಿನಿಮಾನ ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ನಾನು ವಿಶ್ ಮಾಡ್ತೀನಿ ಸ್ಪೆಷಲಿ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ನಂಗೆ ತುಂಬ ಖುಷಿಯಾಯಿತು ಒಟ್ಟಾರೆ ನೋಡ್ತಾ ಇದ್ದರೆ ಇಡೀ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸಿನಿಮಾಟೋಗ್ರಫಿ ಭಾಳ ಖುಷಿಯಾಗಿದೆ ನನಗೆ ಆ್ಯಂಡ್ ಎಲ್ಲರ ಪ್ರಫಾರ್ಮೆನ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ ಮತ್ತು ಡೈರೆಕ್ಟ್ರಿಗೆ ಆ್ಯಂಡ್ ಶುಭ್ರಾಯಪ್ಪ ಅವ್ರಿಗೆ ಹಾಗೆ ಅನೂಪ್ ಸಿಳಿನ್ ಅವ್ರಿಗೆ ಎಲ್ರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ ಹಾಗೆ ದಿಗಂತ್ ಮತ್ತು ಐಂದ್ರಿತ ಅವ್ರ ಜೋಡಿನ ನೋಡಿ ಮತ್ತೆ ಖುಷಿ ಆಯ್ತು ನನಗೆಲ್ಲ ಒಂದು ಕಡೆ ಮನಸಾರೆ ಪಂಚರಂಗಿ ಈ ಸಿನಿಮಾಗಳೆಲ್ಲ ನೆನಪಾಗ್ತಾ ಇತ್ತು ನಾನು ಅವ್ನ ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ವಿ ಆವಾಗ ನಾನು ಸಣ್ಣ ಪುಟ್ಟ ಪಾತ್ರ ಅವನ ಜೊತೆ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ ಇವತ್ತು ಅವ್ನ ಒಟ್ಟಿಗೆ ನೋಡೋದಕ್ಕೆ ಖುಷಿಯಾಗುತ್ತೆ ಆ್ಯಂಡ್ ಯಾವತ್ತೂ ಅವನು ನನಗೆ ಒಳ್ಳೆ ಗೆಳೆಯನೇ ದಿಗಂತ್ ಅಂತ ನೆನೆಸ್ತಕೊಂಡು ನೆನೆಸ್ಕೊಂಡಾಗ ನನಗೆ ದಿಗಂತ್ ಅಂತ ಹೆಸರು ಬಂದ್ರೇ ನನಗೆ ಒಂದು ಬರೋದೇನೆಂದರೆ ಒಂದು ಪ್ಯೂರಿಟಿ ಅವನು ಯಾವಾಗಲೂ ತುಂಬ ಖುಷಿಯಾಗಿರೋನು ಎಲ್ರಿಗೂ ಒಳ್ಳೇದು ಬಯಸೋನು ಅವ್ನಿಗೆ ಸದಾಕಾಲ ಒಳ್ಳೇದಾಗಬೇಕು ಆ್ಯಂಡಿ ಮತ್ತು ಅವನಿಬ್ರಿಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಗೆಳೆಯನ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನನಗೆ ಭಾಳ ಇಷ್ಟ ಆಗಿದ್ದು ಸಿನಿಮಾ ಇದು ಐ ಥಿಂಕ್ ಅವ್ನು ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ಅವನ ನಟನೆ ಅಂತ ನೋಡಿದಾಗ ಅವನ ಒಂದು ಅಭಿನಯ ಅಂತ ನೋಡಿದಾಗ ಈ ಸಿನಿಮಾಲಿ ಭಾಳ ಚೆನ್ನಾಗಿ ಒಬ್ಬ ಮೆಚೂರ್ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡ್ಯಾನೆ ಹಾಗೆ ಎಲ್ಲರ ಪಾತ್ರನೂ ಅಷ್ಟೇ ಚೆನ್ನಾಗಿದೆ ಆಂದ್ರಿತಾ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾಳೆ ಅಫ್ಕೋರ್ಸ್ ಅನಂತ್ ಸರ್ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಐ ಥಿಂಕ್ ಈ ರೀತಿ ಒಂದು 2-3 ತಲೆಮಾರಿನ ಕಥೆನ ತೊಗೊಂಡು ಭಾಳ ಚೆನ್ನಾಗಿ ಅದನ್ನು ಪೋಣಿಸಿದ್ದಾರೆ ಎಲ್ಲರೂ ಇದನ್ನು ನೋಡಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಇವತ್ತು ಬಂದು ನಮ್ಮ
ಶೋನ ನೀವೆಲ್ಲ ನೋಡಿದ್ರೆ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನನ್ನ ಜೊತೆಗೆ ನನ್ನ ಎಲ್ಲ ಸಹೋದ್ಯೋಗಿಗಳು ಎಲ್ಲರೂ ಬಂದಿದ್ರು, ಅವರಿಗೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಎಲ್ಲ ಇಷ್ಟಪಟ್ಟಿದ್ದಾರೆ. ಬಟ್ ಅದೇ ಇನ್ನು ನನ್ನ ಫ್ರೆಂಡ್ಸಿಗೆಲ್ಲ ಕೇಳಬೇಕು ಹೇಗೆ ಅನಿಸ್ತು ಅಂತ. ಸೊ ಅವ್ರ ರಿಯಾಕ್ಷನ್ ಎಲ್ಲ ನೋಡಿದ್ರೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ಥಿಯೇಟ್ರಲ್ಲಿ ನೋಡೋ ಅಂಥ ಒಂದು ಸಿನಿಮಾ, ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಆಗುವಂಥ ಸಿನಿಮಾ ಇದು. ಸೊ ಹಾಗಾಗಿ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ. ಓ ಟಿ ಟಿಗೆ ಬರುತ್ತೆ ಆಮೇಲೆ ನೋಡೋಣ, ಅದೆಲ್ಲ ಏನು ಬೇಡ, ಫಸ್ಟ್ ಥಿಯೇಟ್ರಿಗೆ ಬಂದು ನೋಡಿ. ಎಲ್ಲರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ನಾನು ತುಂಬ ಟೈಮ್ ಆಗಿ ನಾನು ಈ ಮೂವಿ ಮಾಡ್ತಾ ಇದ್ದೀನಿ ಅಂತ ನನಗೆ ತುಂಬ ಸಂತೋಷ. ಈ ಫಿಲ್ಮ್ ನೋಡಿ ಆದಮೇಲೆ ನನಗೆ ಇನ್ನೂ ಸಂತೋಷ ಆಗಿದೆ. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಎಲ್ಲರದ್ದು ರಿಯಾಕ್ಷನ್ಸು ತುಂಬ ಒಳ್ಳೆಯದಾಗಿದೆ. ಸೊ ನಾವು ಈ ಫಿಲ್ಮ್ಗೆ ತುಂಬ ಪ್ರೀತಿ ಪ್ರಯತ್ನ ಮಾಡಿ ಅದು ಈ ಫಿಲ್ಮ್ ಮಾಡಿದ್ದಾರೆ. ಸೊ ನೀವು ನಿಮ್ಮ ಕುಟುಂಬ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಎಲ್ಲರ ಜೊತೆ ಹೋಗಿ December 2nd ನೀವು ಥಿಯೇಟರಲ್ಲಿ ನೋಡಬೇಕು. ಆ್ಯಂಡ್ 100% ನಿಮಗೆ ತುಂಬ ತುಂಬ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಲವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲರೂ. ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ, ನೀವು ನೋಡಿದ್ದೀರಾ, ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಸಿನಿಮಾ ಒಂದು ವಿಶೇಷವಾದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನಂತ್ ಸರ್ ಅವರ ಏನದು, ಆ್ಯಕ್ಚುಲಿ ಅವರ ಆ್ಯಕ್ಟಿಂಗ್ ಇಂಡಸ್ಟ್ರಿಗೆ ಬಂದು 50 ಇಯರ್ಸ್ ಆಗಿದೆ. ಅದನ್ನು ಸೆಲೆಬ್ರೇಟ್ ಮಾಡೋ ಥರ ಒಂದು ಚಿತ್ರ ಇದು. ತುಂಬ ಚೆನ್ನಾಗಿ ಈ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಸಂಜಯ್ ಶರ್ಮಾ ಸರ್. ಎಲ್ಲದೂ ಇದೆ ಈ ಸಿನಿಮಾನ, ಒಂದು ಎಮೋಷ್ನಲ್ ರೈಡ್ ಅನ್ಬೋದು ಈ ಸಿನಿಮಾ. ಸೊ ನೀವೆಲ್ಲರೂ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. December 2nd ಎಲ್ಲರ ಪರ್ಫಾರ್ಮೆನ್ಸಸ್ಸು ಚೆನ್ನಾಗಿದೆ. ದಿಗಂತ್ ಸರ್, ಅನಂತನಾಗ್ ಸರ್, ಐಂದ್ರಿತಾ ರಾಯ್, ಶುಭ್ರಾಯಪ್ಪ ಎಲ್ಲರದೂ ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೋಬಿಡಿ ಮೂವಿನ December 2nd. ನಮಸ್ಕಾರ. ತಿಮ್ಮಯ್ಯ ಆ್ಯಂಡ್ ತಿಮ್ಮಯ್ಯ, ಇವಾಗ ತಾನೇ ನೋಡಿದೆ, ತುಂಬಾ ಖುಷಿ ಆಯಿತು. ಮೊದಲನೇದಾಗಿ ನಾನು ಅನಂತ್ ಸಾಗರ ದೊಡ್ಡ ಅಭಿಮಾನಿ. ಸೊ ಅವರ ಸಿನಿಮಾನ ಸಾಕಷ್ಟು ಗ್ಯಾಪ್ ನಂತರ ಥಿಯೇಟರಲ್ಲಿ ನೋಡಿದ್ದು ತುಂಬಾ ಖುಷಿ ಆಯಿತು. ಹಾಗೆ ದಿಗಂತ್, ಐಂದ್ರಿತಾ ಅವರಿಬ್ಬರು ಜೋಡಿ ನೋಡೋಕ್ಕೇನೆ ಒಂಥರ ಖುಷಿ. ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕಥೆ ತುಂಬ ಮನೆಮುಟ್ಟುಫುಲ್ ಆಗಿದೆ. ಎಲ್ಲ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಒಂದು ಸ್ಲೈಸ್ ಆಫ್ ಲೈಫ್ ಅಂತ ಅನ್ನೋ ಥರ ಒಂದು ಸ್ಟೋರಿ. ಎಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ. December 2nd. ಥ್ಯಾಂಕ್ ಯು ವೆರಿ ಮಚ್. ಆಗ್ತಾ ಇದೆ, ರಿಸ್ಪಾನ್ಸ್ ತುಂಬಾ ಚೆನ್ನಾಗಿ ಆಗಿದೆ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು. ಕೆಲವರು ಸೀನ್ಸ್ ಅಲ್ಲಿ, ಅನಂತ್ ನಾಗ್ ಸರ್ ಸೀನ್ಸ್ ಅಲ್ಲಿ ಎಲ್ಲರೂ ತುಂಬಾ ನಗ್ತಿದ್ರು. ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನೀವು ಬಂದು ನೋಡಿ, ಮಿಸ್ ಮಾಡಿದೆ ನೋಡಿ. ನೀವು ನಾಲ್ಕು ಜನಕ್ಕೆ ಹೇಳಿದ್ರೆ ಮೌತ್ ವರ್ಡ್ ಇಂದ ಸ್ಪ್ರೆಡ್ ಆಗುತ್ತೆ, ಯಾಕಂದ್ರೆ ಕಾನ್ಸೆಪ್ಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಸಬ್ಜೆಕ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಕ್ಯಾಫೆ ಮೇಲ್ ಒಂದು ಬ್ಯೂಟಿಫುಲ್ ಕತೆ ಇದೆ. ಸೊ ಬಂದು ನೋಡಿ. ನಿಮ್ಮದು ಕೊನೆಯದಾಗಿ ನಿಮ್ಮದು ವರ್ಷ ಎಂಡಲ್ಲಿ December 2nd ತಿಮ್ಮಯ್ಯ ತಿಮ್ಮಯ್ಯ ನೋಡಿ. ಆ್ಯಂಡ್ ಎಂಡ್ ದ ಇಯರ್ ವಿತ್ ಅ ಹ್ಯಾಪಿ ನೋಟ್. ಥ್ಯಾಂಕ್ ಯು. ಅದೇ ಅವ್ರ ಮತ್ತೆ ನನಗೆ ಹೇಳಿದ್ರು, ಎಲ್ಲರೂ ನಂದು ದಿಗಂತ್ ಕಾಂಬಿನೇಷನ್ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಿಮಗೆ ಏನು ಅನಿಸುತ್ತೆ, ದಯವಿಟ್ಟು ನೀವು ಮೂವಿ ನೋಡಿದ್ಮೇಲೆ ನನಗೆ ಹೇಳಲೇಬೇಕು. ಯಾಕೆಂದರೆ ಇವತ್ತು ಥಿಯೇಟರಲ್ಲಿ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು ನಂದು ದಿಗಂತ್ ಕಾಂಬಿನೇಷನ್ ನೋಡಿ. ನನಗೂ ತುಂಬ ಖುಷಿ ಆಗ್ತಾ ಇದೆ. ಸೊ ಯಾ ತಿಮ್ಮಯ್ಯ ತಿಮ್ಮಯ್ಯ, ನೀವು ಈ ಥರ ಹೇಳಿದ್ರೆ ನನಗೆ ಖುಷಿ ಆಗ್ತದೆ. ಅದೇ ದಿಗಂತ್ ಸಾಕಷ್ಟು ಚಿತ್ರ ಅನಂತ್ ನಾಗ್ ಸರ್ ಜೊತೆ ಮಾಡಿದ, ಅಂದರೆ ಆಪರ್ಚುನಿಟಿ ಒಂದು. ಅದೇ ದಿಗಂತ್ಗೆ ಸಾಕಷ್ಟು ಆಪರ್ಚುನಿಟಿ ಸಿಕ್ಕಿದೆ ಅನಂತ್ ನಾಗ್ ಸರ್ ಜೊತೆ ಮೂವಿ ಮಾಡೋದಕ್ಕೆ. ನನಗೆ ಸಿಕ್ಕಿರಲಿಲ್ಲ ಈ ಚಿತ್ರದಲ್ಲಿ, ನನಗೆ ಸಿಕ್ತು. ಆ್ಯಂಡ್ ಐ ಆಮ್ ವೆರಿ ಫಾರ್ಚುನೇಟ್, ಯಾಕೆಂದರೆ ತುಂಬ ಮಜವಾಗಿದೆ ನಂದು ಅನಂತ್ ನಾಗ್ ಸರ್ದು ಸೀನ್ಸ್. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು. ಆಲ್ಸೋ ನನ್ನ ರೊಮ್ಯಾಂಟಿಕ್ ಪೋರ್ಷನ್ಸ್ ದಿಗಂತ್ ಜೊತೆ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ರು. ಸೊ ಬಂದು ನೋಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ನೀವು 4-5 ಜನಕ್ಕೆ ಹೇಳ್ಬೋದು. ಅವರು ಐ ಮೀನ್ ಈ ಮೂವಿ ಎಲ್ಲರಿಗೂ ರೀಚ್ ಆಗಬೇಕು ಅಷ್ಟೇ ಕೇಳ್ತು. ಥ್ಯಾಂಕ್ ಯು. ನಮಸ್ಕಾರ. ಇದು ಅನಂತನಾಗ್ ಸರ್ ಅವ್ರದ್ದು 50ನೇ ವರ್ಷ ಆಗಿ ಕಂಪ್ಲೀಟ್ ಆಗಿರೋ ಚಿತ್ರರಂಗದಲ್ಲಿ. ಸೊ ಇವತ್ತು ಅವ್ರು ಇದ್ದಿದ್ರೆ ತುಂಬ ಖುಷಿಯಾಗಿರೋದು. ಇವತ್ತು ಅವರು ಅಬ್ರಾಡ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಈ ಚಿತ್ರ ತುಂಬ ಎಮೋಷನಲ್ ಆಗಿ
ಹೇಳಿ ಬರ್ತಾ ಇದೆ ಈ ತರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಈ ತರ ಚಿತ್ರ ಬಂದಿರೋದ್ರಿಂದ ದಯವಿಟ್ಟು ಎಲ್ಲರೂ ಬಂದು ನೋಡಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ನೀವು ಆರಾಮ ಕೂತ್ಕೊಂಡು ನೋಡಬಹುದು ಓಕೆ ಥ್ಯಾಂಕ್ ಯು ಸಿನಿಮಾ ಇವಾಗ ತಾನೇ ನೋಡಿದೆ ತುಂಬಾ ಚೆನ್ನಾಗಿ ಅನಿಸ್ತು Shubhra is looking beautiful, tall, and she's done a great job. Andy, nangi avalu acting thumba ishta aitu. Avalu kannalle ashtu chenagi expression torustaale. Digi bage en heli avanu nanna pancharangi co-star nanna Bharat. He's always good. Mathe nange Anant Nag mathe Digant combination thumba ishta aitu. Subject to ashte, it's a very content oriented cinema. Thumba thumba khushi aitu. ತುಂಬ ರೆಫರೆನ್ಸಸ್ ಇದೆ ಸೊ ಸ್ವಲ್ಪ ಆಟ್ ಹೋಮ್ ಕನೆಕ್ಷನ್ ಆಯಿತು ಇಟ್ಸ್ ಎ ಲವ್ಲಿ ಫಿಲ್ಮ್ ಇಟ್ಸ್ ಎ ಗ್ರೇಟ್ ಅಟೆಂಪ್ಟ್ ನಾನು ಮತ್ತೆ ಇದು ಓ ಟಿ ಟಿಯಲ್ಲಿ ರಿಲೀಸ್ ಆದಾಗ ಪಾಪ್ಕಾರ್ನ್ ತೊಗೊಂಡು ಕೌಚ್ ಮೇಲೆ ಕೂತ್ಕೊಂಡು ಫುಲ್ ಮೂವಿ ಮತ್ತೆ ನೋಡ್ತೀನಿ ಸೊ ಗ್ರೇಟ್ ಅಟೆಂಪ್ಟ್ ತುಂಬ ಸುಂದರವಾದಂಥ ಒಂದು ಸಿನಿಮಾ ನೋಡಿಕೊಂಡು ಮನಸ್ಸು ಭಾಳ ಖುಷಿಯಾಗಿ ಹೊರಗೆ ಬಂದಿದೆ ಬಂದಿದ್ದೀನಿ ಈ ಸಿನಿಮಾ ಥಿಯೇಟ್ರಿಂದ ಪ್ರತಿಯೊಬ್ಬ ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಒಬ್ಬರಿಗಿಂತ ಒಬ್ಬರು ನಾನಾ ನೀನಾ ಅನ್ನೋಷ್ಟು ಚೆನ್ನಾಗಿ ಅಭಿನಯಿಸಿರೋದು ಭಾಳ ಖುಷಿ ಕೊಡ್ತು ಈ ಥರ ಒಂದು ಅದ್ಭುತವಾದಂಥ ಒಂದು ಕಾಂಬಿನೇಷನ್ನು ಭಾಳ ವಿರಳ ಸಿಗೋದು ಪ್ರೇಕ್ಷಕನಿಗೆ ಸೊ ಈ ಸಿನಿಮಾದಲ್ಲಿ ಮನಸ್ಸು ತುಂಬಿಕೊಂಡು ಬರುತ್ತೆ ಸಿನಿಮಾ ನೋಡ್ತಾ ನೋಡ್ತಾ ಅಷ್ಟು ಚೆನ್ನಾಗಿದೆ ನನಗೆ ಎಲ್ಲರೂ ಇಷ್ಟ ಆಯಿತು ಅದರಲ್ಲೂ ಹೊಸಬರು ಅಯ್ಯಪ್ಪ ಮೇಡಮ್ ಇದರಲ್ಲ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಪ್ರತಿಯೊಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ ಇರ್ಬೋದು ಅವರವರ ಪಾತ್ರವನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಡೈರೆಕ್ಷನ್ನು ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಭಾಳ ಹೈಲೈಟು ಈ ಸಿನಿಮಾದಲ್ಲಿ ನಿಜವಾಗಲೂ ಅದು ಮನಸ್ಸಿನ ಮಿಡಿತವನ್ನು ಚೆನ್ನಾಗಿ ಹಿಡ್ಕೊಂಡಿದೆ ಅನಿಸುತ್ತೆ ಆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಒಟ್ಟಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಇಂಥ ಸಿನಿಮಾಗಳನ್ನು ನಮ್ಮ ಕನ್ನಡ ಪ್ರೇಕ್ಷಕರು ನೋಡಬೇಕು ಅದಕ್ಕೆ ಉತ್ತೇಜನ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಆಗ ಇಂಥ ಹಲವಾರು ಸಿನಿಮಾಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಟು ದ ಪ್ರೆಸ್ ನಮ್ಮ ಮೀಡಿಯಾ ಮಿತ್ರಗಳು ಇಲ್ಲೆಲ್ಲ ಬಂದ್ಬಿಟ್ಟು ನಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ನಾವು ಸಿನಿಮಾ ಆಡಿಯನ್ಸ್ ಜೊತೆ ನೋಡಿದ್ದೀವಿ ನಮ್ಮ ಕಾಸ್ಟ್ ಆ್ಯಂಡ್ ಕ್ರೂ ಜೊತೆ ನೋಡಿದ್ದೀವಿ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ರೆಸ್ಪಾನ್ಸ್ ಎಲ್ಲರದ್ದು ಸೂಪರ್ ಆಗಿದೆ ಈ ಸಿನಿಮಾ ಎಲ್ಲರ ಜೊತೆ ನಾವು ಇದು ಜರ್ನಿ ಮಾಡಿರೋದು ಒಂದು ವರ್ಷದಿಂದ ಇವಾಗ ಜೊತೆಗೆ ನೋಡಿದಾಗ ಅದ್ರದ್ದು ಒಂದು ಎನರ್ಜಿನೇ ಬೇರೆ ತುಂಬ ತುಂಬಾ ಇಷ್ಟಪಟ್ಟಿದ್ದಾರೆ ಜನ ನಿಮಗೆಲ್ಲ ಕೇಳ್ಕೊತೀನಿ 2 ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ ಬಂದು ಪ್ಲೀಸ್ ಸಿನಿಮಾ ಥಿಯೇಟರ್ಸಲ್ಲಿ ನೋಡಿ ನಮ್ಮನ್ನ ಪ್ರೋತ್ಸಾಹಿಸಿ ತುಂಬ ಒಂದು ವರ್ಷದ ಎಷ್ಟು ಜರ್ನಿ ಇತ್ತು ಇವಾಗ ಫಲ ನೋಡಿದ್ರೆ ತುಂಬ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಫ್ರೆಂಡ್ಸ್ದಾಗಲಿ ಕೊಲೀಗ್ಸ್ದಾಗಲಿ ಬೇರೆ ಬೇರೆ ಮೆಂಬರ್ಸ್ದು ಪ್ರತಿಕ್ರಿಯೆ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ಭಾಳ ಸಂತೋಷ ಆಯಿತು ಹೋದ ವರ್ಷ ಅಲ್ಲ ಒಂದು ಫುಲ್ 1 ಇಯರ್ ಏನೇನು ಸ್ಟ್ರಗಲ್ ಮಾಡಿದ್ದೀವಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀವಿ ಅದು ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಖುಷಿ ಆಗ್ತಾಯಿದೆ ನಾವಿಬ್ಬರು ಅಣ್ಣ ತಮ್ಮ ಆಗಿದ್ದು ತುಂಬ ಸಂತೋಷ ಆಯಿತು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಫಸ್ಟ್ ಟೈಮ್ ಅಲ್ಲಿ ಥ್ಯಾಂಕ್ ಯು ಎವ್ರಿವನ್ 2 ಡಿಸೆಂಬರಿಂದ ದಯವಿಟ್ಟು ಥಿಯೇಟ್ರಿಗೆ ಬಂದು ಎಲ್ಲರೂ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತಿಮ್ಮಯ್ಯ ಅಂತ ತಿಮ್ಮಯ್ಯ ಈ ಸಿನಿಮಾದು ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿದೆ ಎಲ್ಲರೂ ಸ್ಪೆಷಲಿ ಆನಂದಾಗ್ ಸರ್ ನಮ್ಮೆಲ್ಲರ ಫೇವ್ರೇಟ್ ದಿಗಂತ್ ಆಂಡ್ರಿತ ಜರ ಸುಬ್ರಿಂಗ್ ದ ಹೋಲ್ ಇದೊಂದು ಹೊಸ ಪ್ರಯತ್ನ ಸಂಜಯ್ ಅವ್ರದ್ದು ಈ ಸಿನಿಮಾ ತಂಡಕ್ಕೊಳ್ಳೋದಾಗಲಿ ಈ ಸಿನಿಮಾ ಮ್ಯೂಸಿಕ್ ಮಾಡಿರುವಂಥ ಅನೂಪ್ ಸರ್ ಸಿನಿಮಾದ ಹೋಗಿರುವಂಥ ಕತೆ ಒಂದು ಕೆಫೆ ಬ್ಯಾಕ್ಡ್ರಾಪಲ್ಲಿ ಹೇಳಿದ್ದಾರೆ ಒಂದೊಳ್ಳೆ ಟ್ರ್ಯಾಕ್ ಇದೆ ಸಿನಿಮಾದಲ್ಲಿ ಇತ್ತೀಚೆಗೆ ಬಂದಿರುವಂಥ ಸಿನಿಮಾದಲ್ಲಿ ಇದೊಂದು ವಿಭಿನ್ನವಾದ ಸಿನಿಮಾ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ಮತ್ತು ದಿಗಂತ ನಾಂಡಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಟೇಕ್ ಕೇರ್ ಬೈ ನಾನು ಫಸ್ಟ್ ಥಿಯೇಟ್ರಿಕಲ್ ರಿಲೀಸ್ ಇದು ಸೊ ಇದರಲ್ಲಿ ಕೆಲಸ ಮಾಡೋಕ್ಕೆ ಯಾರು ಮಾಡಿರೋ ಪುಣ್ಯ ಗೊತ್ತಿಲ್ಲ ಬಟ್ ನನಗೆ ಚಾನ್ಸ್ ಸಿಕ್ಕಿತ್ತು ಟು ವರ್ಕ್ ವಿತ್ ಲೆಜೆಂಡ್ಸ್ ಲೈಕ್ ಅನಂತ್ ನಾಗ್ ಸರ್ ಆಮೇಲೆ ದಿಗಂತ್ ಸರ್ ಜೊತೆ ಇದೊಂದು ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೋದು ನಾನು ಪ್ಲೀಸ್ ಫ್ಯಾಮಿಲಿ ಜೊತೆ ಬನ್ನಿ ಡಿಸೆಂಬರ್ 2 ಥಿಯೇಟರ್ಸಲ್ಲಿ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಪಾಪ್ಕಾರ್ನ್ ತಗೊಳ್ಳಿ ದಿ ಆಪರ್ಚುನಿಟಿ ಎಲ್ಲರಿಗೂ ಥ್ಯಾಂಕ್ ಯು